ಶಿರಾದಲ್ಲಿ ಕೂಡ ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗ್ತಾ ಇದೆ ಇವತ್ತು ಶಿರಾದಲ್ಲಿ ಸಂಕಲ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಶಿರಾ ಮತ್ತು ಆರ್ಆರ್ ನಗರ ಎರಡೂ ಕ್ಷೇತ್ರಗಳಲ್ಲಿ ಒಂದೇ ರೀತಿಯಾದಂತ ಬಿಜೆಪಿ ಮತ್ತು ಜೆಡಿಎಸ್ ಬಿರುಸಿನ ಪ್ರಚಾರವನ್ನು ನಡೆಸುತ್ತಾ ಇವೆ ಜೆಡಿಎಸ್ ಅಭ್ಯರ್ಥಿ ಪರ ಎಚ್ಡಿಕೆ ನಿಖಿಲ್ ಕುಮಾರ್ ಸ್ವಾಮಿ ಪ್ರಚಾರವನ್ನು ಮಾಡಿದ್ದಾರೆ ಶಿರಾದಲ್ಲಿ ರಂಗೇರ್ತಾ ಇದೆ ಉಪಚುನಾವಣಾ ಅಖಾಡ ಸೋ ಸಂಕಲ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಹಾಗಾಗಿ ಉಳಿದಿರತಕ್ಕಂತ ಇನ್ನೊಂದು 4-5 ಗಂಟೆಯನ್ನ ಉಪಯೋಗಪಡಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪಕ್ಷದ ನಾಯಕರು ಕೂಡ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಈಗಾಗಲೇ ಜೆಡಿಎಸ್ ನಿಂದ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರ್ ಸ್ವಾಮಿ ಮತ್ತು ಅವರ ಪುತ್ರ ನಿಖಿಲ್ ಕುಮಾರ್ ಸ್ವಾಮಿ ಅವರ ಪಕ್ಷದ ಅಭ್ಯರ್ಥಿಯ ಪರ ಮತ ಪ್ರಚಾರವನ್ನು ಮಾಡಿದರೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಏನು ಕಡಿಮೆ ಇಲ್ಲ ಅನ್ನೋ ಹಾಗೆ ಬಹಿರಂಗ ಪ್ರಚಾರವನ್ನು ಮಾಡುತ್ತಾ ಇದ್ದಾರೆ 6 ಗಂಟೆಯ ನಂತರ ಸ್ಥಳೀಯರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ವಾಪಸ್ ಆಗಬೇಕು ಕ್ಷೇತ್ರವನ್ನ ತೊರೆಯಬೇಕು ಅಂತಕಂತ ಆದೇಶ ಇದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಹಾಗೇನೆ ನಾಳೆ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನ ಮಾಡ್ಕೊಳ್ಳಬಹುದು ಅಷ್ಟೇ ಶಿರಾ ಮತ್ತು ಆರ್ಆರ್ ನಗರ ಉಪಚುನಾವಣೆಗಳು ಆಕಸ್ಮಿಕ ಎದುರಾಗಿದೆ ಈ ಚುನಾವಣೆ ಯಾರು ಬಯಸಿದ್ದಲ್ಲ ಈ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಎರಡು ಜನ ಅಭ್ಯರ್ಥಿಗಳು ಆಯ್ಕೆ ಆದ್ರೆ ಅಭಿವೃದ್ಧಿ ಆಧಾರದ ಮೇಲೆ ಮತಯಾಚನೆ ಮಾಡ್ತೀವಿ ನರೇಂದ್ರ ಮೋದಿಯವರು ದೇಶದಲ್ಲಿ ಪ್ರಧಾನಮಂತ್ರಿಗಳು ಉತ್ತಮವಾದ ಕೆಲಸವನ್ನು ಮಾಡ್ತಿದ್ರೆ ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೃಷಿ ಬಗ್ಗೆ ನೀರಾವರಿ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳು 100ಕ್ಕೆ 100 ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಯಡಿಯೂರಪ್ಪನವರು ಯಾವತ್ತೂ ಕೊಟ್ಟ ಮಾತನ್ನು ತಪ್ಪಲ್ಲ ಒಂದು ಸಾರಿ ಯಡಿಯೂರಪ್ಪನವರು ಮಾತು ಕೊಟ್ಟರೆ ಮಾತಿನಂತೆ ನಡೆದುಕೊಳ್ತಾರೆ ಕಾಂಗ್ರೆಸ್ ಜೆಡಿಎಸ್ ಹತಾಶ್ರಮ ಆಗ್ಬಿಡಿದ್ರೆ ಜೆಡಿಎಸ್ನವರು ಅನುಕಂಪದ ಆಧಾರದ ಮೇಲೆ ಮತಯಾಚನೆ ಮಾಡ್ತೀವಿ ಅಂತ ಹೇಳಿದರು ಕಾಂಗ್ರೆಸ್ನವರು ಹಣದ ಹೊಳೆ ನರೆಸಿ ಚುನಾವಣೆ ಮಾಡ್ತೀವಿ ಅಂತ ಅವರು ಭ್ರಮೆಯಲ್ಲಿದ್ದರು ಕತ್ತಲ ರಾತ್ರಿ ಅವ್ರದ್ದಲ್ಲ